everyone, welcome to our channel Campus Reconnect. So let's continue on discussion on physics. This is part 3. Now ee videodalli work, power and energy related syllabus nodkondu hogona. Modlige work done antandre force into distance moved, idare SI unit newton alli calculate maartare. Ina power bage nododadre work done per unit time athwa ರೇಟ್ ಆಫ್ ಡೂಯಿಂಗ್ ವರ್ಕ್, ಇದರ ಎಸ್ ಐ ಯುನಿಟ್ ವ್ಯಾಟ್ ಆರ್ ಜೂಲ್ ಪರ್ ಸೆಕೆಂಡ್ ಅಂತ ಕರೀತಾರೆ. ಕಾಮನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 1 HP ಈಕ್ವಲ್ ಟು ಹೌ ಮಚ್ ವ್ಯಾಟ್ ಆರ್ ಹೌ ಮಚ್ ನ್ಯೂಟನ್ ಮೀಟರ್ ಪರ್ ಸೆಕೆಂಡ್ ಅಂತ ಕೇಳ್ತಾರೆ. 1 HP ಈಕ್ವಲ್ ಟು ಹಾರ್ಸ್ ಪವರ್, 1 horsepower ಈಕ್ವಲ್ ಟು 735.5 ನ್ಯೂಟನ್ ಮೀಟರ್ ಪರ್ ಸೆಕೆಂಡ್ ಆರ್ ವ್ಯಾಟ್. ಇನ್ನು ಎನರ್ಜಿ ಬಗ್ಗೆ ನೋಡೋದಾದರೆ ಇಟ್ಸ್ ಕೆಪಾಸಿಟಿ ಟು ಡೂ ವರ್ಕ್ಸ್, ಇದರದ ಎಸ್ ಐ ಯುನಿಟ್ ಜೂಲ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ರೀತಿ ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿ ಬಗ್ಗೆ ನೋಡೋದಾದರೆ ಮೆಕ್ಯಾನಿಕಲ್ ಎನರ್ಜಿ ಆಗಲಿ, ಹೀಟ್ ಎನರ್ಜಿ, ಸೌಂಡ್ ಎನರ್ಜಿ, ಲೈಟ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ ಹಾಗೂ ಅಟೋಮಿಕ್ ಎನರ್ಜಿ ಅಂತ ಎನರ್ಜಿಗಳು ಬರ್ತವೆ. ಇವುಗಳಿಗೆ ಕಾಮನ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಈ ವಸ್ತು ಯಾವ ಎನರ್ಜಿಯಿಂದ ಯಾವ ಎನರ್ಜಿಗೆ ಕನ್ವರ್ಟ್ ಮಾಡ್ತದೆ ಅಂತ ಕೇಳ್ತಿರ್ತಾರೆ. ಇನ್ನು ಮೆಕ್ಯಾನಿಕಲ್ ಎನರ್ಜಿ ಬಗ್ಗೆ ನೋಡೋದಾದರೆ, ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಇದು ಒಂಥರ ಎನರ್ಜಿ ಯೂಸ್ ಮಾಡಿಕೊಂಡು ಪೊಸಿಷನ್ ಚೇಂಜ್ ಮಾಡ್ತಿರ್ತದೆ. ಈ ಥರ ಎನರ್ಜಿಗೆ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರೀತಾರೆ. ಮೆಕ್ಯಾನಿಕಲ್ ಎನರ್ಜಿನ ಎರಡು ಥರ ಕ್ಲಾಸಿಫೈ ಮಾಡ್ತಾರೆ, ಒಂದೇದು ಪೊಟೆನ್ಷಿಯಲ್ ಎನರ್ಜಿ ಅಂತ, ಇನ್ನೊಂದು ಕೈನೆಟಿಕ್ ಎನರ್ಜಿ ಅಂತ. ಪೊಟೆನ್ಷಿಯಲ್ ಎನರ್ಜಿ ಪ್ರೊಸೆಸ್ ಎದ್ರ ಮೇಲೆ ಆಗ್ತದೆ, ಇದು ವಿತ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅದೇ ರೀತಿ ಕೈನೆಟಿಕ್ ಎನರ್ಜಿ ಎದ್ರ ಮೇಲೆ ಪ್ರೊಸೆಸ್ ಆಗ್ತದೆ, ಇದು ಡಿಪೆಂಡಿಂಗ್ ಅಪಾನ್ ಮೋಷನ್. ಮೋಷನ್ ಅಂದರೆ ಏನಂತ ನಾನು ಆಲ್ರೆಡಿ ಸೆಕೆಂಡ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಆ ವೀಡಿಯೋ ಒಂದೇ ನೋಡಿರಿ, ಅಂದರೆ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಎಕ್ಸಾಂಪಲ್ ಸ್ಟ್ರೆಚಿಂಗ್ ಆಫ್ ಸ್ಪಿನ್, ವಾಟರ್ ಸ್ಟೋರ್ ಇನ್ ರಿಸರ್ವ್, ಇದು ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸಾಂಪಲ್. ಅದೇ ರೀತಿ ಕೈನೆಟಿಕ್ ಎನರ್ಜಿಗೆ ಎಕ್ಸಾಂಪಲ್ ನೋಡೋದಾದರೆ, ನಾವು ಒಂದು ಯಾವುದೇ ಒಂದು ಬುಲೆಟ್ ಫೈರ್ ಮಾಡಿದ ಮ್ಯಾಗ ಒಂದು ಕರೆಕ್ಟ್ ಟಾರ್ಗೆಟಿಗೆ ರೀಚ್ ಆಗ್ತದೆ, ಅದು ಎದುರು ಸಂಬಂಧ ಡ್ಯೂ ಟು ಕೈನೆಟಿಕ್ ಎನರ್ಜಿ ಅಂತ. ಅದೇ ರೀತಿ ಅದರ ಫಾರ್ಮುಲಾ ನೋಡಿದರೆ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ ಇಂಟು ಹೈಟ್, ಇದನ್ನು ಜೂಲ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ರೀತಿ ಕಾಮನ್ ಆಗಿ ಎಕ್ಸಾಮಲ್ಲಿ ಯಾವ ಥರ ಪ್ರಾಬ್ಲಮ್ ಕೇಳ್ತಾರೆ ಅಂದರೆ, ಯಾವುದೋ ಒಂದು ವಸ್ತುದ ಪೊಟೆನ್ಷಿಯಲ್ ಎನರ್ಜಿ ಕೊಡ್ತಾರೆ, ಅದೇ ರೀತಿ ಮಾಸ್ ಕೊಡ್ತಾರೆ, ಕ್ಯಾಲ್ಕುಲೇಟ್ದ ಹೈಟ್ ಅಂತ ಕೊಡ್ತಾರೆ. ಅದೇ ರೀತಿ ಹೈಟ್ ಕೊಡ್ತಾರೆ, ಪೊಟೆನ್ಷಿಯಲ್ ಎನರ್ಜಿ ಕೊಡ್ತಾರೆ, ಮಾಸ್ ಆಫ್ ದ ಬಾಡಿ ಕ್ಯಾಲ್ಕುಲೇಟ್ ಮಾಡಂತ ಕೇಳ್ತಾರೆ. ಈ ಥರ ಕಾಮನ್ ಆಗಿ ಸಿಂಪಲ್ ಕ್ವಶನ್ ಕೇಳ್ತಿರ್ತಾರೆ. ಈ ಫಾರ್ಮುಲಾ ಮ್ಯಾಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಅದೇ ರೀತಿ ಕೈನೆಟಿಕ್ ಎನರ್ಜಿದ ಫಾರ್ಮುಲಾ ನೋಡಿದ್ರೆ, ಕೈನೆಟಿಕ್ ಎನರ್ಜಿ ಈಕ್ವಲ್ ಟು mu² ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್. ಕಾಮನ್ ಆಗಿ ಎಕ್ಸಾಮ್ನಲ್ಲಿ ಸಪೋಸ್ ದ ವೆಲಾಸಿಟಿ ಡಬಲ್ ಮಾಡಿದ್ರೆ ಅಂದರೆ ಕೈನೆಟಿಕ್ ಎನರ್ಜಿ ಎಷ್ಟು ಟೈಮ್ ಇರ್ತದೆ ಅಂತ ಕೇಳ್ತಾರೆ. ವೆಲಾಸಿಟಿ ಡಬಲ್ ಮಾಡಿದರೆ ಕೈನೆಟಿಕ್ ಎನರ್ಜಿ 4 times ಇರುತ್ತೆ. ಅದೇ ರೀತಿ ಏರೋಪ್ಲೇನ್ ಫ್ಲೈ ಆಗ್ತಿರ್ತದೆ, ಅದು ಬೋತ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಸ್ ವೆಲ್ ಆ್ಯಸ್ ಕೈನೆಟಿಕ್ ಎನರ್ಜಿ ಎರಡೂ ಎನರ್ಜಿ ಯೂಸ್ ಮಾಡ್ಕೊಂಡು ಅದು ಫ್ಲೈ ಆಗ್ತದೆ. ಇನ್ನು ಲಾ ಆಫ್ ಕನ್ಸರ್ವೇಷನ್ ಬಗ್ಗೆ ನೋಡೋದಾದರೆ, ನಾವು ಎನರ್ಜಿನ ಕ್ರಿಯೇಟ್ ಮಾಡ್ಬೋದು ಬಟ್ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕಾಗೋದಿಲ್ಲ. ಎನರ್ಜಿನ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಸೇಮ್ ಆಗಿರ್ಬೋದು, ಇದನ್ನು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರೀತಾರೆ. ಅದೇ ರೀತಿ ಕೆಲವೊಂದು ಎಕ್ಸಾಂಪಲ್ ಟ್ರಾನ್ಸ್ಫರ್ಮೇಷನ್ ಆಫ್ ಎನರ್ಜಿ ಅಂತ ಕೆಲವೊಂದು ಕಾಮನ್ ಆಗಿ ಎಕ್ಸಾಮ್ ಕೇಳ್ತಿರ್ತಾರೆ. ಫ್ಯಾನ್ ಕೊಡ್ತಾರೆ, ಇದು ಯಾವ ಎನರ್ಜಿ ಅಂತ ಯಾವ ಎನರ್ಜಿ ಕನ್ವರ್ಟ್ ಮಾಡ್ತೀವಿ ಅಂತ ಕೇಳ್ತಿರ್ತಾರೆ. ಫ್ಯಾನ್ ಮೊದಲಿಗೆ ನಾವು ಸ್ವಿಚ್ ಹಾಕಿದ ಹೋಗ ಎಲೆಕ್ಟ್ರಿಕಲ್ ಎನರ್ಜಿ ಇರ್ತದೆ, ಎಲೆಕ್ಟ್ರಿಕಲ್ ಎನರ್ಜಿನ ಅದು ರೌಂಡ್ ಅಪ್ ಆಗ್ತದೆ, ಅದರಿಂದ ಮೆಕ್ಯಾನಿಕಲ್ ಎನರ್ಜಿ ಅಂತ. ಫ್ಯಾನ್ ಇದು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಆಗ್ತದೆ. ಅದೇ ರೀತಿ ಬಲ್ಬ್ ಬಗ್ಗೆ ನೋಡಿದ್ರೆ, ಮೊದಲೇ ಅದು ಎಲೆಕ್ಟ್ರಿಕಲ್ ಎನರ್ಜಿ ಇರ್ತದೆ, ಆಮೇಲೆ ಅದು ಲೈಟ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತಿ. ಅದೇ ರೀತಿ ಟೆಲಿಫೋನ್ ನಾವು ಮಾತಾಡ್ತೀವಿ, ಅದು ಸೌಂಡ್ ಎನರ್ಜಿ ಇರ್ತೈತಿ, ಸೌಂಡ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಅವ್ರಿಗೆ ಕೇಳಿಸ್ತಿರ್ತೈತಿ. ಅದೇ ರೀತಿ ಬ್ಯಾಟ್ರಿ ಬಗ್ಗೆ ನೋಡಿದರೆ, ಇದು ಮೊದಲಿಗೆ ನಾವು ಕೆಮಿಕಲ್ ಎನರ್ಜಿ ಇರ್ತೈತಿ, ಇದು ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಗಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗ್ತೈತಿ. ಇದು ಕೆಲವೊಂದು ಎಕ್ಸಾಂಪಲ್. ಇನ್ನು ಪಿರಿಯಾಡಿಕ್ ಟೇಬಲ್ ಬಗ್ಗೆ ನೋಡೋದಾದರೆ, ಪಿರಿಯಾಡಿಕ್ ಟೇಬಲ್ನ ಫಾದರ್ ಅಂದರೆ ಮೆಂಡೆಲಿಯೆವ್ನ ಕರೀತಾರೆ. ನಾವು ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ ಯಾವುದೋ ಒಂದು ಎಲಿಮೆಂಟ್ ಇರುತ್ತೆ, ಅದಕ್ಕೆ ಎರಡು ವ್ಯಾಲ್ಯೂ ಇರ್ತೈತಿ. ಒಂದೇದು ಎ ಅಂತ, ಎ ಅಂದರೆ ಮಾಸ್ ನಂಬರ್, ಇನ್ನೊಂದು ಅಟೋಮಿಕ್ ನಂಬರ್ ಅಂತ, ಅದನ್ನು ಜೆಡ್ ಅಂತ ಡಿನೋಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅಟೋಮಿಕ್ ನಂಬರ್ ಅಂದ್ರೆ ಏನು, ಮಾಸ್ ನಂಬರ್ ಏನು, ಒಂದು ಬೈ ಒಂದು ನೋಡ್ಕೊತೀವಿ. ಅಟೋಮಿಕ್ ನಂಬರ್ ಅಂದರೆ ಅಟೋಮಿಕ್ ನಂಬರ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಅದೇ ರೀತಿ ಮಾಸ್ ನಂಬರ್, ಇದನ್ನು ಡಿನೋಟ್ನ ಎ ಅಂತ ಡಿನೋಟ್ ಮಾಡ್ತಾರೆ. ಮಾಸ್ ನಂಬರ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ ಅಂತ ಕರೀತಾರೆ. ಈಗ ಅದೇ ರೀತಿ ಆಕ್ಸಿಜನ್ ತೋರಿ, ನಂಬರ್ ಆಫ್ ಮಾಸ್ ನಂಬರ್ ಈಕ್ವಲ್ ಟು 16, ಅಟೋಮಿಕ್ ನಂಬರ್ ಈಕ್ವಲ್ ಟು 8. ಸಪೋಸ್ ದ ಆಕ್ಸಿಜನ್ದ ನಂಬರ್ ಆಫ್ ನ್ಯೂಟ್ರಾನ್ ಕಂಡುಹಿಡಿ ಅಂತ ಕೇಳಿದ್ರಂದರೆ, ಈಗಿನ ಮಾಸ್ ನಂಬರ್ ನಮ್ಗೆ ಗೊತ್ತಿದೆ 16 ಅಂತ, ಅದೇ ರೀತಿ ಅಟೋಮಿಕ್ ನಂಬರ್ ಗೊತ್ತಿದೆ 8 ಅಂತ.
ಈಗ ಆಕ್ಸಿಜನ್ದ ನಂಬರ್ ಆಫ್ ನ್ಯೂಟ್ರಾನ್ ಎಷ್ಟಂತ ಕೇಳ್ತಾರೆ. ನಂಬರ್ ಆಫ್ ನ್ಯೂಟ್ರಾನ್ ಅಂದ್ರೇನು? ಮಾಸ್ ನಂಬರ್ ಮೈನಸ್ ನಂಬರ್ ಆಫ್ ಪ್ರೋಟಾನ್ ಈಕ್ವಲ್ ಟು 16 ಮೈನಸ್ 8. 8 ನ್ಯೂಟ್ರಾನ್ ಆಕ್ಸಿಜನ್ನಲ್ಲಿರುತ್ತೆ. ಸೊ ನಾವು ಮುಂದಿನ ವಿಡಿಯೋದಲ್ಲಿ ಬೇಸಿಕ್ ಎಲೆಕ್ಟ್ರಿಸಿಟಿ ಬಗ್ಗೆ ನೋಡೋಣ. ಸೊ ಲೆಟ್ಸ್ ಸ್ಟಾಪ್ ಅವರ್ ಡಿಸ್ಕಷನ್. ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಟು ರೆವಲ್ಯೂಷನೈಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್. ಥ್ಯಾಂಕ್ ಯು.